ಮಂಡ್ಯ ಸಂಸದೆ ಸುಮಲತಾ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ನಿನ್ನೆ ಅಷ್ಟೇ ಹೇಳಿದರು. ಅದರ ಜೊತೆಗೆ ಬಿಜೆಪಿಗೆ 6ನೇ ತಾರೀಕು ಸೇರ್ಪಡೆ ಆಗ್ತೀನಿ ಅಂತ ಹೇಳಿದರು. ಬಟ್ ನಾಳೆಯೇ ಬಿಜೆಪಿಗೆ ಸುಮಲತಾ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ನಾಳೆ ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಸುಮಲತಾ. ನಾಳೆ ಬೆಳಿಗ್ಗೆ 11:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ. ಸಾಮಾಜಿಕ ಜಾಲತಾಣದಲ್ಲಿ ಸುಮಲತಾ ಅವರು ಅಧಿಕೃತವಾಗಿ ಇದನ್ನು ಘೋಷಣೆ ಮಾಡಿದ್ದಾರೆ. 6ನೇ ತಾರೀಕು ಅಂತ ಹೇಳಿದರು, ಬಟ್ 5ನೇ ತಾರೀಕು ನಾಳೆನೇ ಬಿಜೆಪಿಗೆ ಸಂಸದೆ ಸುಮಲತಾ ಅವರು ಸೇರ್ಪಡೆಯಾಗ್ತಾ ಇದ್ದಾರೆ. ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಪಕ್ಷ ಹೇಗೆ ಹೇಳುತ್ತೋ ಹಾಗೆ ಕೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದರಂತೆ ಅವರು ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ಬೆಂಬಲವನ್ನು ಕೊಡಬೇಕು, ಪ್ರಚಾರಕ್ಕೆ ಹೋಗಬೇಕು. ಇವತ್ತು ಹಾಗೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಬೇಕಾದ್ರೆ ಸುಮಲತಾ ಅವರು ಹಾಜರಾಗ್ತಾರೆ ಅಂತ. ಬಟ್ ಇವತ್ತು ಅವರು ಕಂಡು ಬರಲಿಲ್ಲ. ಬಟ್ ನಾಳೆ ಅವರು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. 2019ರಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಬಿಜೆಪಿ ಎಲ್ಲರಿಂದ ಬೆಂಬಲ ಪಡೆದು ಗೆದ್ದಿದ್ದ ಸುಮಲತಾ 5 ವರ್ಷಗಳ ತನಕ ಅವರು ಪಕ್ಷೇತರರಾಗಿಯೇ ಉಳ್ಕೊಂಡಿದ್ದರು. ಅವರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದರೆ ಹೊರತು ಬಿಜೆಪಿಗೆ ಸೇರ್ಪಡೆ ಆಗಿರಲಿಲ್ಲ. ಆದರೆ ಈ ಸರ್ತಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸುಮಲತಾ ಅವರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ನಾನು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ. ನಾಳೆ ಬಿಜೆಪಿಯ ಕಚೇರಿ, ಬೆಂಗಳೂರಿನ ಮಲ್ಲೇಶ್ವರದ ಕಚೇರಿಯಲ್ಲಿ 11:30ಕ್ಕೆ ಸುಮಲತಾ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ.